ರೈಲಿನ 5 ಬೋಗಿಗಳಿಗೆ ಬೆಂಕಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯ ನಾರಾಯಣ ದೋಹಾ ನಿಲ್ದಾಣದ ಬಳಿ ಸಂಭವಿಸಿದ ಬೆಂಕಿಯಲ್ಲಿ ಡೀಸೆಲ್ ಎಲೆಕ್ಟ್ರಿಕಲ್ ಮಲ್ಟಿಪಲ್ ಯೂನಿಟ್ ಪ್ಯಾಸೆಂಜರ್ ರೈಲಿನ 5 ಬೋಗಿಗಳು ಸುಟ್ಟು ಹೋಗಿವೆ ಆದರೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ ರೈಲು ಸಂಖ್ಯೆ 01402 ರಾಜ್ಯ ಮಧ್ಯಪ್ರದೇಶದ ಹಳೆಬೀಡ್ ಜಿಲ್ಲೆಯ ಅಸ್ತಿ ನಿಲ್ದಾಣದಿಂದ ಪಶ್ಚಿಮ ಮಹಾರಾಷ್ಟ್ರದ ಅಹಮದ್ ನಗರಕ್ಕೆ ತೆರಳುತ್ತಿದ್ದಾಗ ಬೆಂಕಿ ಘಟನೆ ಸಂಭವಿಸಿದ ಆದರೆ ಕಾರಣ ತಕ್ಷಣವೇ ತಿಳಿದು ಬಂದಿಲ್ಲ ಎಂದು ಅವರು ಹೇಳಿದರು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಪ್ರಾರಂಭವಾದ ಬೆಂಕಿಯಲ್ಲಿ ಯಾವುದೇ ಪ್ರಯಾಣಿಕರು ಗಾಯಗೊಂಡಿಲ್ಲ ಎಂದು ಕೇಂದ್ರ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಶಿವರಾಜ್ ಮನ್ಸೂರೆ ಪಿಟಿಐಗೆ ತಿಳಿಸಿದ್ದಾರೆ ಬೆಂಕಿ ಹರಡುವ ಮೊದಲು ಅವರೆಲ್ಲರೂ ರೈಲಿನಿಂದ ಸುರಕ್ಷಿತವಾಗಿ ಕೆಳಗಿಳಿದರು ಮುಂಬೈನಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿರುವ ಅಹಮದ್ ನಗರದಿಂದ ಅಗ್ನಿಶಾಮಕ ವಾಹನಗಳು ತಕ್ಷಣ ವೇಕರಿಸಲಾಯಿತು ಮತ್ತೆ ಸಂಜೆ 4:10 ರ ಸುಮಾರಿಗೆ ಬೆಂಕಿಯನ್ನು ನಂದಿಸಲಾಯಿತು ಎಂದು ಮನಸ್ಪುರೆ ತಿಳಿಸಿದರು